ಹೆಣ್ಣು ಮಗಳು, 16-17 ಹರೆಯದ ಬಾಲಕಿ, ಮೂಲತಃ ಕಾರ್ಕಳದವಳು, ಸ್ವಸಹಾಯದ ದಂಧೆಯಿಂದ ಬೇಸತ್ತು ನಾವು ನಿಮ್ಮನ್ನು ಕರೆಯುತ್ತಿದ್ದೇವೆ. ಸೌಜನ್ಯ ನೆಲೆಗೆ ನ್ಯಾಯ ಸಿಗುವ ತನಕ ನಾವು ಕೂಡ ಹಣ ಕಟ್ಟುವುದಿಲ್ಲ. ಈ ಬಗ್ಗೆ ಮಾಹಿತಿ ನೀಡಿ ಎಂದು 10 ಕರೆದ ಕರೆಗೆ ಸ್ಪಂದಿಸಿ ಬಂದಂತಹ ಹೋರಾಟಗಾರ್ತಿಯ ಜೊತೆ ಸಹಾಯಕಿಯಾಗಿ ಬಂದಂತಹ ಬಾಲಕಿಯ ಮೇಲೆ ಹಲ್ಲೆ ಮಾಡಿ ಬಟ್ಟೆಯನ್ನು ಅರಿದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ಭೀಕರವಾಗಿ ಹಲ್ಲೆ ನಡೆಸಿ ಎದೆಗೆ ಮೆಟ್ಟಿದ ಕಾರಣ ಎದೆ ನೋವಿಂದ ಬಳಲಿದಂತಹ ಅಪ್ರಾಪ್ತ ವಯಸ್ಸಿನ ಬಾಲಕಿಯು ಕುಡಿಯುವ ನೀರು ಕೇಳಿದಂತ ಸಂದರ್ಭದಲ್ಲಿ ಕುದಿಯುವ ನೀರನ್ನು ನೀಡಿ ಕುಡಿದು ಸೌಜನ್ಯನ ರೀತಿಯಲ್ಲಿ ಸಾಯಿ ಎಂದು ರಾಕ್ಷಸಿಯ ಕೃತ್ಯವೆಸಗಿದ್ದಾರೆ. ವಿಷಯ ತಿಳಿದು ಧಾವಿಸಿದಂತಹ ಪೊಲೀಸ್ ಸಿಬ್ಬಂದಿಗಳೆದುರು ಏನೋ ನಡೆಯದ ರೀತಿಯಲ್ಲಿ ವರ್ತಿಸಿ ಬಂಟ್ವಾಳ ಠಾಣೆಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡಿದ್ದಾರೆ. ಯಾರ ಬೆಂಬಲವೂ ಸಿಗದೆ ಸುಮಾರು 3 ಗಂಟೆಗಳ ಕಾಲ ಮನೆಯಲ್ಲಿ ಕೂಡ ಹಾಕಿದ್ದ ಕಾರಣ ಮನನೊಂದಂತಹ ಇವರುಗಳು ಈ ಬಗ್ಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. 17 ಹರೆಯದ ಅಪ್ರಾಪ್ತ ಬಾಲಕಿ ಈ ಮಗಳ ಅನ್ಯಾಯಕ್ಕೆ ಪೋಕ್ಸೋ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ಇದೆ. ದೂರುದಾರರ ಪ್ರಕಾರ ಹಲ್ಲೆ ಮಾಡಿದಂತಹ ಎಲ್ಲಾ ಪುರುಷರು ಕೂಡ ಜೈಲುವಾಸ ಅನುಭವಿಸಲೇಬೇಕು. ಈ ಬಗ್ಗೆ ಸೂಕ್ತ ಅಧಿಕಾರಿಗಳು ಆದಷ್ಟು ಬೇಗ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂಬುದೇ ನಮ್ಮ ಆಶಯ. ಆದ್ರೆ ಸೌಜನ್ಯ ಕೊಲೆಗಾರರ ಜಾಲ ಎಲ್ಲಿ ತನಕ ಹಬ್ಬಿದೆ ಎಂಬುದೇ ಗ್ರಾಮಸ್ಥರ ಕೊನೆಯ ಪ್ರಶ್ನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುದಿರೆ ಸಮೀಪದ ಧರ್ಮಸ್ಥಳವೆಂಬ ಕುಗ್ರಾಮದ ಸಮೀಪವಿರುವಂತಹ ಪಾಂಗಳದ ನಿವಾಸಿಯಾದಂತಹ ವಿದ್ಯಾರ್ಥಿನಿ ಸೌಜನ್ಯಾಳನ್ನು ಬಹಳ ಭೀಕರವಾಗಿ ದಂಡುಪಾಳ್ಯ ಶೈಲಿಯಲ್ಲಿ ಭೀಭತ್ಸಕರ ರೀತಿಯಲ್ಲಿ ಹತ್ಯೆಗೈಯಲಾಯಿತು. ಈ ಹೆಣ್ಣು ಮಗಳ ಸಾವಿಗೆ ಯಾವುದೇ ರೀತಿಯ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಹೋರಾಟದ ಮುಂಚೂಣಿಯಲ್ಲಿರುವಂತಹ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಜೊತೆ ಕೈಜೋಡಿಸಿದಂತಹ ಹಲವು ನಾಯಕರು ಹಾಗೂ ಇನ್ನುಳಿದಂತಹ ಹೋರಾಟಗಾರರಿಗೆ ಕಂಡ ಕಂಡಲ್ಲಿ ಹಲವು ರೀತಿಯ ಸಮಸ್ಯೆಗಳು ಕಾಣುತ್ತಿದ್ದು ಹೋರಾಟಗಾರರ ಮೇಲೆ ಹಲ್ಲೆ ನಡೆಸುವಂತಹ ಯತ್ನಗಳು ಕೂಡ ನಡೆಯುತ್ತಿದೆ. ಈ ಹೋರಾಟಕ್ಕೆ ಕೈಜೋಡಿಸಿದಂತಹ ಹಲವು ಹೋರಾಟಗಾರರಲ್ಲಿ ಸ್ವಸಹಾಯ ಸಂಘದ ಸ್ತ್ರೀಯರು ಹಾಗೂ ಪುರುಷರು ಇನ್ನುಳಿದಂತಹ ಸದಸ್ಯರು ಭಾಗಿಯಾಗಿದ್ರು. ಇವರ ಮಾತೇನಂದ್ರೆ ಬರ್ಬರವಾಗಿ ಹತ್ಯೆಯಾಗಿರುವಂತಹ ಸೌಜನ್ಯಳಿಗೆ ನ್ಯಾಯ ಸಿಗುವ ತನಕ ನಾವು ಈ ಸಂಘಕ್ಕೆ ಸಂಬಂಧಪಟ್ಟಂತಹ ಹಣವನ್ನು ಕಟ್ಟುವುದಿಲ್ಲ ಅನ್ನುವಂತಹ ಮಾತನ್ನು ಸೂಚಿಸಿದ್ರು. ಆ ರೀತಿಯಾಗಿ ಮುಡಿಪಿನ ಹೂ ಹಾಕುವ ಕಲ್ಲಿನ ರವಿ ಶೆಟ್ಟಿಯವರು ಇದರ ಬಗ್ಗೆ ಹೋರಾಟವನ್ನು ನಡೆಸುತ್ತಿದ್ದು ಅವರನ್ನು ಮಾಹಿತಿ ನೀಡಬೇಕೆನ್ನುವಂತಹ ಕಾರಣವನ್ನು ಸೂಚಿಸಿ ಕೂಗಿ ನಮ್ಮ ಮನೆಯಲ್ಲಿ ಊಟಕ್ಕೂ ಕೂಡ ಹಣವಿಲ್ಲ, ನೀವು ಬಂದು ನಮಗೆ ಈ ಹೋರಾಟದ ಬಗ್ಗೆ ಹಾಗೂ ಈ ಸ್ವಸಹಾಯ ಸಂಘದ ಹಣದ ಬಗ್ಗೆ ಮಾಹಿತಿಗಳನ್ನು ನೀಡಬೇಕೆನ್ನುವಂತಹ ಕರೆಯ ಮೇರೆಗೆ ಹೋದಂತ ಸಂದರ್ಭದಲ್ಲಿ ಅವರು ಹಾಗೂ ಅವರ ಜೊತೆಗಿದ್ದಂತಹ ಕಾರ್ಕಳದ ನಮ್ಮ ನಾಯಕಿಯಾದಂತಹ ಶೈಲಜಾರ ಅವರು ಅವರ ಜೊತೆಗಿದ್ದ ಇನ್ನುಳಿದಂತಹ ಹೆಣ್ಣು ಮಕ್ಕಳ ಮೇಲೆ ಬಹಳ ಭೀಕರವಾದ ರೀತಿಯಲ್ಲಿ ಹಲ್ಲೆ ಮಾಡಿ ಅವರನ್ನು ಮನೆಯೊಳಗೆ ಕೂಡಾಕುವಂತಹ ಯತ್ನವು ಕೂಡ ನಡೆದಿದೆ. ಇಂತಹ ಈ ಕೃತ್ಯಕ್ಕೆ ಹೋರಾಟದ ಎಲ್ಲಾ ನಾಯಕರ ಜೊತೆ ನಮ್ಮ ರಾಜ್ಯದ ಹಲವು ಸಂಘಟನೆಗಳ ನಾಯಕರು ಸೇರಿದಂತೆ ಹೋರಾಟಗಾರರು ಕೂಡ ತುಂಬಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಈ ರೀತಿಯ ಯಾವುದೇ ಕೃತ್ಯವು ನಡೆದಂತೆ SP ಅವರ ಮುಖಾಂತರ ದೂರು ನೀಡುವಂತಹ ಯತ್ನವನ್ನು ಕೂಡ ನಡೆಸಿದ್ದಾರೆ. ದೊಡ್ಡೇ ದೊಡ್ಡಪ್ಪ ಎನ್ನುವಂತಹ ಮಾತಿನ ಪ್ರಕಾರ ಹಣದ ಅಹಂಕಾರದಿಂದ ಮೆರೆಯುತ್ತಿರುವಂತಹ ಎಂತಹ ಪಾಪಿಗಳು ಈ ರೀತಿಯ ಯತ್ನವನ್ನು ನಡೆಸಿರುವುದು ಬಹಳ ಬೇಸರದ ವಿಷಯ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಇಲಾಖಾ ಅಧಿಕಾರಿಗಳು ಈ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಂಡು ಇಲ್ಲಿ ಅಡ್ಮಿಟ್ ಆಗಿರುವಂತಹ ನಮ್ಮ ರವಿಯವರಿಗೆ ಎಲ್ಲಾ ರೀತಿಯ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾವು ನಿವೇದನೆ ಮಾಡಿಕೊಳ್ಳುತ್ತಿದ್ದೇವೆ. ಸೌಜನ್ಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತಹ ನಮ್ಮ ಹೋರಾಟಗಾರ ರವೀಂದ್ರ ಶೆಟ್ಟಿ ಎಂಬುವರನ್ನು ಮೋಸದಿಂದ ಕರೆಸಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವರಿಗೆ ಮತ್ತು ನಮ್ಮ ಶೈಲಜಾ ಶೆಟ್ಟಿ ಎಂಬ ಮಹಿಳಾ ಹೋರಾಟಗಾರ್ತಿ ಇದ್ದಾರೆ, ಅವರಿಗೂ ಮತ್ತಿಬ್ಬರು ಸಹಾಯಕ್ಕಾಗಿ ಅವರೊಟ್ಟಿಗೆ ಬಂದಂತಹ ಒಬ್ಬಳು ಹುಡುಗಿ 17 ವರ್ಷದ ಹುಡುಗಿಗೂ ಕೂಡ ಅಪ್ರಾಪ್ತ ಹುಡುಗಿಗೂ ಕೂಡ ಅಮಾನುಷವಾಗಿ ಹೊಡೆದಿದ್ದಾರೆ. ಆ ರೀತಿ ಹಲ್ಲೆ ನಡೆಸಿ ಇವಾಗ ರವೀಂದ್ರ ಶೆಟ್ಟಿಯವರ ಆರೋಗ್ಯ ತೀರ ಹದಗೆಟ್ಟಿರುವುದರಿಂದ ಅವರು ಮಾತನಾಡಲು ತುಂಬ ಕಷ್ಟವಾಗಿದೆ. ಅವರ ಧರ್ಮಪತ್ನಿ ಉಮಾವತಿಯವರು ನಮ್ಮೊಂದಿಗಿದ್ದಾರೆ.
ನಿನ್ನೆ ಸಂಜೆಯ ಹೊತ್ತಿಗೆ ಅವರು ಮನೆಯಿಂದ ಮುಡಿಪು ಕಡೆ ಬರುವಾಗ ಅವರು ತೀರಾ ಆರೋಗ್ಯ ಹದಗೆಟ್ಟು ಅಲ್ಲೇ ರೋಡು ಮಧ್ಯದಲ್ಲಿ ಬಿದ್ದು ಅವರಿಗೆ ತುಂಬ ಎದೆನೋವು ಶುರುವಾಯಿತು. ಆಮೇಲೆ ಇವರು ಆಂಬ್ಯುಲೆನ್ಸಿಗೆ 108 ಆಂಬ್ಯುಲೆನ್ಸಿಗೆ ಕರೆ ಮಾಡಿ ಆಂಬ್ಯುಲೆನ್ಸಿಂದ ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ. ಇನ್ನು ಇಲ್ಲಿಯಿಂದ ಬೇರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಎಂಬುದಾಗಿ ಡಾಕ್ಟರು ಹೇಳ್ತಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಬೇರೆ ದೊಡ್ಡ ಹಾಸ್ಪಿಟಲಿಗೆ, ಪ್ರೈವೇಟ್ ಹಾಸ್ಪಿಟಲಿಗೆ ಕೊಂಡೋಗಬೇಕು ಅಂತ. ಅವರ ಆರೋಗ್ಯ ಹದಗೆಟ್ಟಿರುವುದರಿಂದ ಈ ರೀತಿಯ ಅಮಾನುಷ ಕೃತ್ಯ ಮತ್ತು ನೀಚ ಕೃತ್ಯಗಳನ್ನು ನಡೆಸುತ್ತಿರುವಂತಹ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಡೆಯವರಿಂದ ಈ ರೀತಿ ಮೋಸದ ಆಟಗಳನ್ನು ಆಡುತ್ತಿದ್ದಾರೆ. ಒಂದು ಕಡೆಯಿಂದ ನಮಗೇನು ಕೂಡುವುದಿಲ್ಲ, ನಾವು ನಮಗೆ ಸಹಾಯ ಮಾಡಬೇಕು, ಮಾಹಿತಿ ಕೊಡಬೇಕು ಎಂಬುದಾಗಿ ಸುಳ್ಳು ಹೇಳಿ ಇವರನ್ನು ಕರೆಸಿ ಇವರ ಮೇಲೆ ಹಲ್ಲೆ ನಡೆಸಿರುವಂಥದ್ದು. ಇಂತಹ ಅಮಾನುಷ ಕೃತ್ಯಗಳನ್ನು ನಡೆಸಿರುವಂಥ ಇವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂಬುದಾಗಿ ನಾವು ಪೊಲೀಸ್ ಅಧಿಕಾರಿಗಳೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ಮನವಿ ಮಾಡಿದ್ದೇವೆ. ಮತ್ತು ನಮ್ಮ ಹೋರಾಟ ಇನ್ನಷ್ಟು ಉಗ್ರವಾಗಿ ನಾವು ಹೋರಾಟ ಮಾಡುತ್ತೇವೆ. ಅಲ್ಲಲ್ಲಿ ಎಲ್ಲ ಕಡೆಯಲ್ಲೂ ನಾವು ಹೋರಾಟವನ್ನು ಮುಂದುವರಿಸ್ತಾ ಇರುತ್ತೇವೆ. ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಇವರು ವಿಫಲ ಯತ್ನ ನಡೆಸ್ತಿರ್ತಾರೆ ಅಲ್ಲಲ್ಲೂ. ಇನ್ನಷ್ಟು ನಾವು ಹೋರಾಟವನ್ನು ಉಗ್ರ ರೀತಿಯಿಂದ ಮಾಡುತ್ತೇವೆ ಎಂಬುದಾಗಿ ನಾವು ಅವರಿಗೆ ಒಂದು ಸೂಚನೆಯನ್ನು ನಾವು ಕೊಡುತ್ತಿದ್ದೇವೆ. ವೀಕ್ಷಕರೇ, ಸೌಜನ್ಯ ಪರ ಹೋರಾಟಕ್ಕೆ ಬೆಂಬಲ ನೀಡುತ್ತಿರುವಂತಹ ಸಂತೋಷ್ ಶೆಟ್ಟಿ ಬಾಕ್ರಬೆಲ್ರವರು ಮುಂಬೈಯ ಒಬ್ಬ ಸಂಘಟನಾ ಚತುರ. ಮುಂಬೈಯಲ್ಲಿರುವಂತಹ ಸಂದರ್ಭದಲ್ಲಿ ಹಲವು ಹೋರಾಟಗಳಲ್ಲಿ ಇವರು ಭಾಗಿಯಾಗಿದ್ದು ಇಲ್ಲಿ 11 ವರ್ಷಗಳಿಂದ ಮಹೇಶ್ ಅಣ್ಣರವರ ಸೌಜನ್ಯ ಪರ ಹೋರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ನಿನ್ನೆ ನಡೆದಂತಹ ದಾಳಿಯಲ್ಲಿ ನಮ್ಮ ಒಳಗಿನ ಸಂಘಟನೆಗಳನ್ನು ಗುರಿ ಮಾಡುವಂತಹ ಯತ್ನ ಕೂಡ ಇಲ್ಲಿ ನಡೆದಿದೆ. ಯಾಕಂದ್ರೆ ಈ ನಮ್ಮ ರವಿ ಶೆಟ್ಟಿಯವರಿಗೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಅವರ ಜೊತೆಗಿರುವಂತಹ ಸಂತೋಷ್ ಶೆಟ್ಟಿಯವರೇ ಹಲ್ಲೆ ಮಾಡಿಸಿದ್ದಾರೆ ಅನ್ನುವಂತಹ ಹೆಸರನ್ನು ತೆಗೆದು ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ನಮ್ಮೊಳಗಿನ ಒಗ್ಗಟ್ಟುಗಳನ್ನು ಒಡೆಯುವುದಕ್ಕಾಗಿ, ಸೌಜನ್ಯ ಹೋರಾಟವನ್ನು ಹತ್ತಿಕ್ಕುವುದಕ್ಕಾಗಿ ಇಂತಹ ಪ್ರಯತ್ನ ನಡೆಯುತ್ತಿದೆ ಅನ್ನುವಂತಹ ಸಂಶಯದ ಮೇಲೆಗೆ ಇಲ್ಲಿನ ಗ್ರಾಮಸ್ಥರನ್ನು ನಾವು ಭೇಟಿಯಾದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರಾದಂತಹ ಪ್ರತೀಶ್ ಶೆಟ್ಟಿಯವರು ಈ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಿದ್ದಾರೆ. ಪ್ರತೀಶ್ ಶೆಟ್ಟಿಯವರೇ, ಯಾಕೆ ಹೀಗಾಯ್ತು ಅನ್ನುವಂತಹ ವಿಚಾರವನ್ನು ನೀವು ವ್ಯಕ್ತಪಡಿಸಬೇಕು ಇಲ್ಲಿ. ನಾವು ಹೋರಾಟ ಮಾಡ್ತಾ ಇದ್ದೇವೆ, ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟವನ್ನು ಹತ್ತಿಕ್ಕುವ ನೆಪದಲ್ಲಿ ನಮ್ಮ ಒಳಗೆ ಜಗಳವನ್ನು ಮಾಡಿ ನಮ್ಮನ್ನು ವಿಘಟನೆ ಮಾಡಬೇಕು, ನಮ್ಮಲ್ಲಿ ಬಿರುಕುಂಟು ಮಾಡಬೇಕು ಎಂಬ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಅವರು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಈ ರೀತಿ ಅವರ ವಿಫಲ ಯತ್ನಗಳು ಅಲ್ಲಲ್ಲಿ ಇದಕ್ಕಿಂತ ಮುಂಚೆಯೂ ನಡೆದಿದೆ, ಇನ್ನೂ ನಡೆಯುತ್ತಾ ಇರುತ್ತದೆ. ಅದು ಅಲ್ಲದೆ ಕೆಲವರ ಮೇಲೆ ಜೀವ ಬೆದರಿಕೆಗಳು ಮತ್ತು ಕೆಲವರ ಮೇಲೆ ಆಕ್ರಮಣಕ್ಕೆ ಯತ್ನಗಳು, ಹಲ್ಲೆ ಯತ್ನಗಳು ಎಲ್ಲ ಕಡೆಯಿಂದ ನಡೆಯುತ್ತಿದೆ ಎಂಬುದು ಸಾಮಾನ್ಯವಾಗಿದೆ. ಆದರೆ ಇವರ ಇದಕ್ಕೆಲ್ಲ ನಾವು ಹೆದರಿ ನಾವು ಈ ಹೋರಾಟದಿಂದ ಹಿಂಜರಿಯುವಂತ ಪ್ರಶ್ನೆಯೇ ಇಲ್ಲ. ಹೋರಾಟಕ್ಕೆ ಧುಮುಕಿದ ಮೇಲೆ ನಮಗೆ ನ್ಯಾಯ ಸಿಗುವವರೆಗೆ ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟಾದರೂ ನಾವು ಇದಕ್ಕೆ ಹೋರಾಡುತ್ತೇವೆ. ಇಂತಹ ಮೂರ್ಖರ ಯಾವುದೇ ರೀತಿಯ ಬೆದರಿಕೆಗಳಿಗೆ ಜಗುದಿಲ್ಲ ಅನ್ನುವಂತಹ ಮಾತುಗಳನ್ನು ಇಲ್ಲಿನ ಗ್ರಾಮಸ್ಥರು ನೀಡಿದ್ದಾರೆ. ಧನ್ಯವಾದಗಳು. ಜೈ ಶ್ರೀ.